वेलकम टू माय चैनल एल्लरिगू नमस्कार इवत्तु नानु आलू कुर्मा माडुव विधानवन्नु हेळ्कोड्तीनि अदक्के बेकागिरुव सामग्रिगळु मूरु आलूगड्डेगळन्नु तगोंडिनि मेलिन सिप्पे तेगेदु ई तर दोड्डक्के हेच्चि नीरल्लि हाकिदिनि इल्लंद्रे कप्पगे आग्तावु हिंगागि नंतर ओग्गरणेगे सण्णगे हेच्चिद ईरुळ्ळि इवु बेकु उद्दक्के हेच्चिद ईरुळ्ळि टमाटो कोतंबरी गोडंबी लवंग एलक्की चक्के शुंठी बेल्लुली नंतर उप्पु गरम मसाला खारद पुड़ी अरिशिनद पुड़ी एण्णी ओग्गरणेगे सासिवे जीरिगे मत्तु नीरु ईग माडुव विधान मोदलु ग्यास आन माड्कोंतीनि ईगा ग्यास आन माड्कोंडिनि स्वल्प एण्णे हाकबेकु स्पून एण्णे हाकबेकु एण्णे हाकिद मेले नावु इल्लि हेच्चिट्टिर्तीवल्ल नीरागि हाकिट्टिद्द आलूगड्डेन स्वल्प नीरु तेगेदु हाकबेकु मक्कळु तुंबा इष्टपट्टु तिंतारे इदन्न चपाती जोड़ी बहुत सूपर कॉम्बिनेशन इदु स्वल्प फ्राई माड्कोबेकु स्वल्प कलर चेंज आगबेकु केंपगागोवरेगु फ्राई माड्कोंड्रे तुंबा चेन्नागिरुत्ते ई तर दोड्ड बोळुगळन्नु माडिद्रे ಬಾಯಿಗೆ ಚೆನ್ನಾಗಿ ಸಿಗ್ತೀವಿ ಹಾಗಾಗಿ ಒಂದು ಎರಡು ಮೂರು ನಿಮಿಷ ಫ್ರೈ ಆಗಬೇಕಿದು ಈಗ ನೋಡ್ರಿ ಕಲರ್ ಚೇಂಜ್ ಆಗತ್ತೆ ಕೆಂಪು ಕಲರ್ ಈ ತರ ನಾವು ಮೊದಲು ಎಣ್ಣೆಯೊಳಗೆ ಫ್ರೈ ಮಾಡೋದ್ರಿಂದ पल्ले बहुत टेस्ट आगि बर्तैति हंगो हाकोदक्किंत ई तर माडि हाक्रि तुंबा चेन्नागिरुत्ते ईग नोड्रि इष्ट आद्रे साकु ईग ओंदु प्लेट इगे तेगितीनि लो फ्लेम ಇಟ್ಕೊಂಡು ತೆಗೆಬೇಕು ನಂತರ इदे प्यानिगे स्वल्प एण्णे हाकबेकु ओंदु अथवा एरडु स्पून हाकि नानु मोदलु हेच्चिट्कोंडिद्द ईरुळ्ळिन हाकि फ्राई माडबेकु इदु ईरुळ्ळिन सह ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಬೇಕು ನಾವು ಈಗ ನೋಡಿ ಕಲರ್ ಚೇಂಜ್ ಆಗಕತ್ತೆ ಇಷ್ಟ ಅವರ್ ಸಾಕು ತಗಿಬೇಕು ಈಗ
ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಟೊಮ್ಯಾಟೊ ಹಾಕೋಬೇಕು ನಂತರ ಸ್ವಲ್ಪ ಬೆಳ್ಳುಳ್ಳಿ ಇದರ ಜೊತೆನ ಇದು ಫ್ರೈ ಮಾಡಬೇಕು ಹೀಗೆ ಮಾಡೋದ್ರಿಂದ ನಾವು ಫ್ರೈ ಮಾಡ್ತಾ ಮಾಡಿ ಮಿಕ್ಸರ್ಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಆಲೂ ಕುರ್ಮಾ ಹಾಗಾಗಿ ಮೊದಲು ನಾವು ಈ ತರ ಚೆನ್ನಾಗಿ ಹುರ್ಕೋಬೇಕು ಉಪ್ಪು ಸಾಕು ಈಗ ಒಂದು ಪ್ಲೇಟ್ ಗೆ ಹಾಕ್ತೀನಿ ಇದು ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಐತಿ ತಣ್ಣಗಾಗಿದ ಮೇಲೆ ಮಿಕ್ಸರ್ ಜಾರಿಗೆ ಹಾಕಿ ಇದನ್ನ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ನೋಡಿ ಆರಿದೆ ಈಗ ನೋಡಿ ತಣ್ಣಗಾಗಿತಿ ಮಿಕ್ಸರ್ ಜಾರಿಗೆ ಹಾಕೋಬೇಕು ನಂತರ ಚಕ್ಕೆ ಲವಂಗ ಏಲಕ್ಕಿ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರೋದ್ರಿಂದ ಗೋಡಂಬಿ ಹಾಕ್ತೀವಿ ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಈಗ ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದಿನಿ ಇದನ್ನ ಒಂದು ಪಾತ್ರೆ ತೆಗಿತೀನಿ ಮೊದಲು ಗ್ಯಾಸ್ ಆನ್ ಮಾಡ್ಕೊಂಡು ಕಡಾಯಿ ಇಟ್ಟಿನಿ ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಬೇಕು 2 ಕಪ್ 3 ಸ್ಪೂನ್ ಎಣ್ಣೆ ಸ್ವಲ್ಪ ಕಾಯಬೇಕು ಎಣ್ಣೆ ಕಾದಿಂದ ಸಾಸಿವೆ ಜೀರಿಗೆ ಸ್ವಲ್ಪ ಚಟ್ಪಟ ಅನ್ಬೇಕು ಸಾಸಿವೆ ಸಾಸಿವೆ ಚಟ್ಪಟದಿಂದ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಬೇಕು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡಬೇಕು ಈಗ ಎಲ್ಲ ಮಸಾಲೆ ಸಾಮಗ್ರಿಗಳನ್ನು ಹಾಕಬೇಕು ಅರಿಶಿನ ಪುಡಿ ಖಾರದ ಪುಡಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಬೇಕು ಈಗ ಚೆನ್ನಾಗಿ ಕಲಸಬೇಕು ಚೆನ್ನಾಗಿ ಕಲಸಿ ಈಗ ಮಿಕ್ಸರ್ ಮಾಡಿ ಇಟ್ಕೊಂಡಿದ್ದ ಮಿಶ್ರಣವನ್ನು ಇದಕ್ಕೆ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಕಲಸಬೇಕು ಇದು ಸ್ವಲ್ಪ 2-3 ನಿಮಿಷ ಕುದಿಬೇಕು ಹಾಗೆ ಬಿಟ್ಬಿಡಣ ಈಗ 3 ನಿಮಿಷ ಆಯ್ತು ಮಸಾಲೆ ಎಲ್ಲ ಕುದಿತಾ ಐತಿ ಈ ಟೈಮ್ ನಾಗ ನಾವು ಮೊದಲು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂನ ಇದಕ್ಕೆ ಸೇರಿಸಬೇಕು ಆಲೂ ಚೆನ್ನಾಗಿ ಮೆತ್ತಗಾಗೋವರೆಗೂ ನಾವು ಇದನ್ನ ಬೇಯಿಸಬೇಕಾಗಿತಿ ಇನ್ನೊಂದು ಚೆನ್ನಾಗಿ ಕಲಸಿ ಕ್ಲೋಸ್ ಮಾಡಿ ಇಡಬೇಕು ಈಗ ನೋಡೋಣ ಬರ್ರಿ ಈಗ ಚೆನ್ನಾಗಿ ನೋಡೋಣ ನೋಡ್ರಿ ಈ ಥರ ಹಿಂಗೆ ಮಾಡಿದ್ರೆ ಈ ಥರ ಬರಬೇಕು ಅಂದ್ರೆ ಬೆಂದೈತಿ ಅಂತ ಚೆನ್ನಾಗಿ ಬೆಂದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ
ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ಆಲೂ ಕುರ್ಮಾ ರೆಡಿ ಆಗೈತಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಮುಂದಿನ ರೆಸಿಪಿ ಒಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬೈ ಬೈ।